ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಹೆಸರುಬೇಳೆಯ ರುಚಿಯಾದ ಒಂದು ಸಾರು ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ಕಪ್ ಹೆಸರುಬೇಳೆಯನ್ನು ತಗೊಂಡಿದ್ದೇನೆ. ಅದನ್ನೊಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ತೊಳೆದುಕೊಳ್ಬೇಕು. ಬೇಕಿದ್ರೆ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು 10 ನಿಮಿಷ ಅದನ್ನು ನೆನೆಸಿಡ್ಬೋದು. ತೊಳೆದು ತಂದಿದ್ದೇನೆ ನೋಡಿ. ಈಗ ಇದಕ್ಕೆ 1/4 ಚಮಚ ಆಗುವಷ್ಟು ಅರಶಿನ ಹುಡಿಯನ್ನು ಹಾಕಿದ್ದೇನೆ. 4 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಕೊಳ್ಬೋದು. ಈಗ 2 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ. ಈಗ ಒಂದು ಕುಕ್ಕರಲ್ಲಿ ಇದನ್ನು ಬೇಯಿಸಬೇಕು. 3 ಸಿಟಿ ತೆಗೆದ್ರೆ ಸಾಕು, ಚೆನ್ನಾಗಿ ಬೆತ್ತಗೆ ಬೇಯ್ತದೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲಿಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕುಕ್ಕರ್ನ ಮುಚ್ಚಳ ಮುಚ್ಚಿ ಈಗ ಬೇಯಿಸಿಕೊಳ್ತೇನೆ. ಈಗ ಅದು ಬೇಯುವಷ್ಟು ಹೊತ್ತಿಗೆ ತೆಂಗಿನಕಾಯಿ ರುಬ್ಬಿಕೊಳ್ಳುವ. ಹೆಸರುಬೇಳೆ ವರಣ್ ಮಾಡೋದು, ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಬೇಕಾಗ್ತದೆ. ಈಗ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ 4 ಚಮಚ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1 ಚಮಚ ಜೀರಿಗೆ, ಸಣ್ಣ ಹುಣಸೆ ಹುಳಿ. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ನಯವಾಗಿ ರುಬ್ಬಿಕೊಳ್ಬೇಕು. ಈಗ ರುಬ್ಬಿ ತಂದಿದ್ದೇನೆ ನೋಡಿ. ಈಗ ಕುಕ್ಕರ್ ಕೂಡ ಚೆನ್ನಾಗಿ ತಣಿದಿದೆ. ಹೆಸರುಬೇಳೆ ನೋಡಿ, ಚೆನ್ನಾಗಿ ಮೆತ್ತಗೆ ಬೆಂದಿದೆ ನೋಡಿ, ತುಂಬಾ ಕರಗಿದೆ. ಈ ಥರ ಚೆನ್ನಾಗಿ ಕರಗಬೇಕು. ಈ ಥರ ಕರಗಿದ್ರೆ ಈ ಸಾರು ಚೆನ್ನಾಗಿ ಆಗ್ತದೆ. ಹೆಸರುಬೇಳೆಯನ್ನು ಬೇರೊಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ತೆಳ್ಳಗೆ ಮಾಡಿ ಇದನ್ನು ಕುದಿಲಿಕ್ಕೆ ಇಡಬೇಕು. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಕುದಿಲಿಕ್ಕೆ ಶುರುವಾದ ಹಾಗೆ ರುಬ್ಬಿದಂತಹ ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋದು. ಹಾಗೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ತೆಳ್ಳಗೆ ಮಾಡಬೇಕು ನೋಡಿ. ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೇನೆ. ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ. ಈ ಥರ ಉಂಟು ನೋಡಿ. ಇಷ್ಟಿದ್ರೆ ಸಾಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಮತ್ತೆ ಒಂದು ಸ್ವಲ್ಪ ಖಾರಕ್ಕೆ ಮೆಣಸಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮೆಣಸಿನ ಹುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಬೇಕು. ಮಧ್ಯ ಮಧ್ಯ ನೀವು ಅದನ್ನು ಮಗುಚುತ್ತಾ ಇರಬೇಕು, ಇಲ್ಲದಿದ್ದರೆ ಬೇಳೆ ಪಾತ್ರೆಗೆ ಅಂಟಿಕೊಳ್ತದೆ. ಈಗ ಕುದಿಲಿಕ್ಕೆ ಶುರು ಆಗಿದೆ ನೋಡಿ. ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿದ್ಮೇಲೆ ಗ್ಯಾಸ್ ಆಫ್ ಮಾಡಿ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಬೇಕು. ಈಗ ಒಲೆ ಮೇಲೆ ಒಂದು ಸಣ್ಣ ಸೌಟಲ್ಲಿ 2 ಚಮಚ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿದ್ದೇನೆ. ಅದಕ್ಕೆ 1 ಚಮಚ ಸಾಸಿವೆ ಹಾಕ್ಕೊಳ್ಳಿ, 1/4 ಚಮಚ ಜೀರಿಗೆ. ಜೀರಿಗೆ ಮತ್ತು ಸಾಸಿವೆ ಸಿಡಿದ ಮೇಲೆ 1/4 ಚಮಚ ಆಗುವಷ್ಟು ಹಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು. ಇದನ್ನು ಈ ಸಾರಿಗೆ ಹಾಕಿದರೆ ರುಚಿಯಾದ ವರಣ ರೆಡಿ ಆಯಿತು ನೋಡಿ. ಹೆಸರುಬೇಳೆ ವರಣ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.